ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಹೊಸಕಟ್ಟೆ ಉತ್ಸವದೊಂದಿಗೆ ಲಕ್ಷದೀಪೋತ್ಸವದ ಧಾರ್ಮಿಕ ಪೂಜಾ ಕಾರ್ಯಗಳಿಗೆ ಚಾಲನೆ ದೊರಕಿತು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಹೊಸಕಟ್ಟೆ ಉತ್ಸವದ ಪೂಜಾ ವಿಧಿವಿಧಾನಗಳು ನೆರವೇರಿತು. ಉತ್ಸವದ ಪ್ರಯುಕ್ತ ದೇವಳಕ್ಕೆ 16 ಸುತ್ತು ಬಂದ ನಂತರ ಶ್ರೀ ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆಯೊಂದಿಗೆ ವಸಂತ ಮಹನ್ನ ಹೊಸಕಟ್ಟೆಯ ಬಳಿ ಕರೆದೊಯ್ಯಲಾಯಿತು. ಮೆರವಣಿಗೆಯಲ್ಲಿ ದೇವಳದ 2 ಆನೆಗಳು ಸ್ವಾಮಿಗೆ ಚಾಮರ ಬೀಸಿತು. ಈ ಸಂದರ್ಭದಲ್ಲಿ ಪತಾಕೆ ಹಾಗೂ ಪಂಜನ್ನ ಹಿಡಿಯಲಾಗಿತ್ತು. ಸಂಗೀತ ಸೇವೆ, ವಾದ್ಯ ಸೇವೆ, ಗೊಂಬೆಗಳು ಉತ್ಸವದ ಮೆರುಗನ್ನ ಹೆಚ್ಚಿಸುವಂತಿದ್ವು. ಪೂಜೆಯ ಬಳಿಕ ವಸಂತ ಮಹಲ್ನಿಂದ ದೇವಸ್ಥಾನಕ್ಕೆ ಮೆರವಣಿಗೆ ಮರಳಿತು. ಬೆಳ್ಳಿರಥದೊಂದಿಗೆ ಒಂದು ಸುತ್ತು ಹಾಕಿದ ನಂತರ ಹೊಸಕಟ್ಟೆ ಉತ್ಸವ ಸಂಪನ್ನಗೊಂಡಿತು.